ದಶಕಗಳ ಹಿಂದೆ ಕನ್ನಡ ರಂಗಭೂಮಿ ಎಷ್ಟು ಶ್ರೀಮಂತವಾಗಿತ್ತು ಎಂದರೆ, ಕಂಪನಿ ನಾಟಕಗಳಲ್ಲಿ ಜೀವಂತ ಆನೆ ಒಂಟೆಗಳು ರಂಗದ ಮೇಲೆ ಬರುತ್ತಿದ್ದವು. ಆದರೆ ಈಗ ಕಾಲಕ್ಕೆ ತಕ್ಕಂತೆ ಸರಳ ರಂಗತಂತ್ರಗಳ ಮೂಲಕ ನಾಟಕಗಳನ್ನು ಕಟ್ಟಲಾಗುತ್ತಿದೆ. ಇದೀಗ ಮಂಗಳೂರಿನ ಕಲಾಭಿ ಸಂಸ್ಥೆ ಗತಕಾಲದ ಕನ್ನಡ ರಂಗಭೂಮಿಯ ವೈಭವವನ್ನು ನೆನಪಿಸುವ ಅಮೋಘ ಪ್ರಯೋಗವನ್ನು ಪ್ರೇಕ್ಷಕರಿಗೆ ಮತ್ತೆ ಉಣಬಡಿಸಲಿದೆ. ಕಲಾಭಿಯ ಅ ಫ್ರೆಂಡ್ ಬಿಯಾಂಡ್ ದಿ ಫೆನ್ಸ್ ನಾಟಕವು ನಟ ಮತ್ತು ಪಪೆಟ್ಗಳ ವಿನೂತನ ಸಮಾಗಮ. ಮುಗ್ಧ ಬಾಲಕರ ಮನಸ್ಸಿನ ಮೂಲಕ ಸಮರೋತ್ತರದ ಕಥೆಯನ್ನು ಹೇಳಲು ಹೊರಟಿರುವ ವಿಶೇಷ ಪ್ರಯೋಗ. ಹೀಗೆ ಜೀವಂತ ಆನೆಯಷ್ಟೇ ಜೀವಂತಿಕೆ ಹೊಂದಿರುವ ಆನೆಯನ್ನು ರಂಗದ ಮೇಲೆ ತಂದ ನಿರ್ದೇಶಕರು ಮಾಸ್ಟರ್ ಪಪೆಟರ್ ಶ್ರವಣ್ ಹೆಗ್ಗೋಡು. ಎಲ್ರಿಗೂ ನಮಸ್ಕಾರ, ನಾನು ಭುವನ್ ಮಣಿಪಾಲ್, ರಂಗಭೂಮಿ ಕಲಾವಿದ ಮತ್ತು ನಿರ್ದೇಶಕ. ಅ ಫ್ರೆಂಡ್ ಬಿಯಾಂಡ್ ದ ಫೆನ್ಸ್ ಈ ನಾಟಕ ಒಂದು ಅತ್ಯುತ್ತಮವಾದ ನಾಟಕ ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ಯಾಕಂದರೆ ಇದರಲ್ಲಿ ಹಲವಾರು ಕಲಾವಿದರ ಒಟ್ಟು ಸೇರಿಸಿಕೊಂಡು ನಡೆದಂತಹ ಈ ಪ್ರೋಸೆಸ್, ಇದರಲ್ಲಿ ಹಲವಾರು ನಿನಾಸಂ ಕಲಾವಿದರಿದ್ದಾರೆ, ಹಲವಾರು ರಂಗಾಯಣ ಮುಗಿಸಿದ ಕಲಾವಿದರಿದ್ದಾರೆ, ಹಾಗೆ ಹಲವಾರು ತಮ್ಮ ಬಿಡುವಿನ ಸಮಯದಲ್ಲಿ ಸೀರಿಯಸ್ ಆಗಿ ಥಿಯೇಟರ್ ಅನ್ನು ಮಾಡುವಂತಹ ಕಲಾವಿದರು ಕೂಡ ಇದ್ದಾರೆ. ಜಪಾನಿನ ಜಾನಪದ ಗೊಂಬೆಯಾಟ ಪ್ರಕಾರವಾದ ಬುನಾರಾಕು ಶೈಲಿಯನ್ನು ಕಲಿತು ರಾಜ್ಯದ ವಿವಿಧ ಭಾಗಗಳ ನುರಿತ ಕಲಾವಿದರನ್ನು ಒಳಗೊಂಡು ಕಟ್ಟಿರುವ ಈ ನಾಟಕ ಅಮೋಘ ರಂಗತಂತ್ರಗಳು, ಅದ್ಭುತ ಸಂಗೀತ ಮತ್ತು ವಿಶೇಷ ಬೆಳಕಿನ ವಿನ್ಯಾಸದಿಂದ ಕೂಡಿದೆ. ಇದೇ ಬರುವ ಜೂನ್ 9 ಭಾನುವಾರ ಮಂಗಳೂರಿನ ಪುರಭವನದಲ್ಲಿ ಸಂಜೆ 7 ಸರಿಯಾಗಿ ಈ ನಾಟಕದ ಪ್ರದರ್ಶನ ನಡೆಯಲಿದೆ. ನಮಸ್ತೆ, ನಾನು ಶ್ರವಣ್ ಹೆಗ್ಗೋಡು, ಫ್ರೆಂಡ್ ಬಿಯಾಂಡ್ ದ ಫೆನ್ಸ್ ನಾಟಕದ ನಿರ್ದೇಶಕ. ಮೂಲತಃ ಈ ನಾಟಕ 2ನೇ ಮಹಾಯುದ್ಧದ ಸುತ್ತ ಇರುವ ಕಾದಂಬರಿಗಳನ್ನು ಆಯ್ಕೆ ಮಾಡಿಕೊಂಡು ಇದನ್ನು ನಾಟಕ ರೂಪಕ್ಕೆ ತರಲಾಗಿದೆ. ಮುಖ್ಯವಾಗಿ ಈ ನಾಟಕ ಅಭಿನಯ ಮತ್ತು ಲಾರ್ಜ್ ಸ್ಕೇಲ್ ಪಪೆಟ್ರಿಯನ್ನು ಬಳಸಿಕೊಂಡು ಕಥಾವಸ್ತುವನ್ನು ಹೇಗೆ ರಂಗದ ಮೇಲೆ ತರಬಹುದು ಅನ್ನುವ ಪ್ರಯತ್ನ ಮಾಡಲಾಗಿದೆ. ಕಲಾಭಿ ಸಂಸ್ಥೆಯು ಕಲೆ, ಕಲಾವಿದ ಮತ್ತು ಕಲಿಕೆ ಎನ್ನುವ ಉದ್ದೇಶದಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಾ ನೀನಾಸಂ ಪದವೀಧರ ಉಜ್ವಲ್ ಯುವಿ ನೇತೃತ್ವದಲ್ಲಿ ಅರಳು, ಋತುಮಾನ ಎಂಬ ರಂಗ ಶಿಬಿರಗಳನ್ನು, ಮಮತಿಯ ಸುಳಿ, ಮೋಗ್ಲಿ ಮುಂತಾದ ವಿನೂತನ ರಂಗ ಪ್ರಯೋಗಗಳನ್ನು ಮತ್ತು ವಿವಿಧ ನಾಟಕೋತ್ಸವಗಳನ್ನು ಸಂಘಟಿಸುತ್ತಾ ಮಂಗಳೂರಿನ ಕಲಾರಸಿಕರ ನೆಚ್ಚಿನ ಕಲಾ ಸಂಸ್ಥೆಯಾಗಿದೆ. ನಮಸ್ತೆ, ಮಂಗಳೂರಿನ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ಪೋಷಕರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಉಜ್ವಲ್ ಯುವಿ, ರಂಗಭೂಮಿ ಕಲಾವಿದ. ಇದೇ ಬರುವ 9 ಆದಿತ್ಯವಾರ ಸಂಜೆ 7 ಮಂಗಳೂರಿನ ಕುದ್ಮೂಲ್ ರಂಗರಾವ್ ಟೌನ್ ಹಾಲ್ ಹಾಲಲ್ಲಿ ಅ ಫ್ರೆಂಡ್ ಬಿಯಾಂಡ್ ದಿ ಫೆನ್ಸ್ ಕದನೋತ್ತರದ ಕಥನ ಅನ್ನೋ ವಿಭಿನ್ನ ಬಗೆಯ ನಾಟಕ ನಿಮ್ಮ ಮುಂದೆ ಬರಲಿಕ್ಕಿದೆ. ಇದರಲ್ಲಿ ನೈಜ ಗಾತ್ರದ ಆನೆ ಸ್ಟೇಜ್ ಮೇಲೆ ಬರಲಿಕ್ಕಿದೆ. ನೈಜ ಗಾತ್ರದ ಪಪ್ಪೆಟ್ ಅದು 10 ಅಡಿಯ ಆನೆ ಆಗಿರ್ತದೆ. ಭಾವನಾ ವಿಷ್ಣುಮೂರ್ತಿ ಕೆರೆಮಠ, ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.